ಗಾಯ್ಸ್ ಯು ಆರ್ ವಾಚಿಂಗ್ ಯೂನಿಕೋಡ್ ಎಜುಕೇಷನ್ ಈ ವಿಡಿಯೋ ಬಂದು ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಡೇಟ್ಸ್ ಏನಿತ್ತು ಅದು ಪೋಸ್ಟ್ಪೋನ್ ಆಗಿದೆ ಅದರ ಡೇಟ್ಸ್ ಇವತ್ತು ರಿಲೀಸ್ ಆಗಿದೆ ಈ ಅಪ್ಡೇಟಲ್ಲಿ ಅದನ್ನು ನಾನು ಹೇಳ್ತಿದ್ದೀನಿ ಯಾವ್ಯಾವತ್ತೂ ನಿಮ್ಮ ಡೇಟ್ಸ್ ಇರುತ್ತೆ ಮತ್ತು ಎಕ್ಸ್ಟ್ರಾ ಇನ್ಸ್ಟ್ರಕ್ಷನ್ಸ್ ಏನಾಗಿದೆ ಅಂತ ಸ್ಕೋ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವೇನಾದರೂ ಹೊಸಬ್ರಾಗಿದ್ದರೆ ಈ ವಿ ಈ ಚಾನಲ್ನ ಈಗಲೇ ಸಬ್ಕ್ರೈಬ್ ಮಾಡ್ಕೊಬಿಡಿ ಇದೇ ಥರ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಮತ್ತು ಮೋಟಿವೇಶ್ನಲ್ ವೀಡಿಯೋಸ್ ಆಗಿರ್ಬೋದು ಮತ್ತು ಕೋಡಿಂಗ್ ಬಗ್ಗೆ ಕ್ಲಾಸಸ್ ನೀವು ಇಂಜಿನಿಯರಿಂಗ್ ಹೋಗ್ತಿದ್ರೆ ಎಲ್ಲ ಕ್ಲಾಸಸ್ಸು ಅಪ್ಡೇಟ್ಸ್ ಕೂಡ ಈ ಚಾನಲಲ್ಲಿ ಬರುತ್ತೆ ಸೊ ನಾವು ವೀಡಿಯೋಗೆ ಬರೋದಾದರೆ ಸೊ ಏನಂದರೆ ನಿಮ್ಮ ಮೂಲ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಪರಿಷ್ಕೃತ ವೇಳಾಪಟ್ಟಿ ಅಂದರೆ ಶೆಡ್ಯೂಲ್ ಡೇಟ್ಸ್ ಸೊ ರಿವೈಸ್ ಶೆಡ್ಯೂಲ್ ಫಾರ್ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಕನ್ಸಿಡರಿಂಗ್ ದ ರಿಕ್ವೆಸ್ಟ್ ಫ್ರಮ್ ದ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಫಾರ್ ದ ಜೆ ಇ ಎಕ್ಸಾಮ್ಸ್ ಅಂದರೆ ಜೆ ಇ ಎಕ್ಸಾಮ್ಸ್ ಇನ್ಸ್ ಫಸ್ಟ್ ಟು ಸೆವೆನ್ ಸೆಪ್ಟೆಂಬರ್ ಇತ್ತು ಅವ್ರಿಗೋಸ್ಕರ ಈ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ನ ಮುಂದೆ ಹಾಕಿದ್ದಾರೆ ಫಾರ್ ಪೋಸ್ಟ್ ಪಾಂಡ್ ಸೊ ರಿವೈಸ್ ಶೆಡ್ಯೂಲ್ ಫಾರ್ ಅಪ್ಲೋಡಿಂಗ್ ದ ಡಾಕ್ಯುಮೆಂಟ್ಸ್ ಇಸ್ ಡೀಟೇಲ್ಡ್ ಬಿಲೋ ಆ್ಯಂಡ್ ದ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ವಿಲ್ ಕಮೆನ್ಸ್ ಆನ್ ಸೆವೆಂತ್ ಸೆಪ್ಟೆಂಬರ್ ಅಂದರೆ ನಾಳೆಯಿಂದ ಏನಾದರೂ ಸಿಕ್ಸ್ ನೋಡ್ತಿದ್ದಾರೆ ಸೊ ಫ್ರಮ್ ಲೆವೆನ್ ಎ ಎಮ್ ಆನ್ವರ್ಡ್ಸ್ ಸೊ ರಿವೈಸ್ ಶೆಡ್ಯೂಲ್ ಏನಪ್ಪ ಅಂದರೆ ನೀವು ಕರೆಕ್ಟಾಗಿ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ರ್ಯಾಂಕ್ ಮೇಲೆ ಡಿಪೆಂಡ್ ಅದು ನೀವು ಓದ್ ವಿಡಿಯೋದಲ್ಲಿ ನೋಡಿದ್ದೀರಾ ಫಸ್ಟ್ ಟು ಟು ತೌಸಂಡ್ ರ್ಯಾಂಕ್ ಇರೋರು ಸೆವೆನ್ ಟು ಏಯ್ತ್ ಸೆಪ್ಟೆಂಬರ್ ನೆಕ್ಸ್ಟ್ ನೈನ್ತ್ ಟು ಟೆಂತ್ ಸೆಪ್ಟೆಂಬರ್ ಟು ತೌಸಂಡ್ ಒನ್ ಟು ಸೆವೆನ್ ತೌಸಂಡ್ ರ್ಯಾಂಕ್ ಇರೋರು ನೆಕ್ಸ್ಟ್ ಲೆವೆನ್ ಟು ಫೋರ್ಟೀನ್ ಸೆಪ್ಟೆಂಬರ್ ನಿಮ್ಮ ಸೆವೆನ್ ತೌಸಂಡ್ ಒನ್ ಟು ಫಿಫ್ಟೀನ್ ತೌಸಂಡ್ ರ್ಯಾಂಕ್ ಇರೋರು ಸೊ ಇಲ್ಲಿ ಮಧ್ಯದಲ್ಲಿ ತರ್ಟೀನ್ತ್ ನೀಟ್ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಡೇಸ್ ಕೊಟ್ಟಿದ್ದಾರೆ ಇಲ್ಲಿ ಸೊ ನೆಕ್ಸ್ಟ್ ಫಿಫ್ಟೀನ್ ಟು ಸೆವೆಂಟೀನ್ ಸೆಪ್ಟೆಂಬರ್ ಫಿಫ್ಟೀನ್ ತೌಸಂಡ್ ರ್ಯಾಂಕಿಂದ ಟ್ವೆಂಟಿ ಫೈವ್ ತೌಸಂಡ್ ರ್ಯಾಂಕ್ ಅವರಿಗೆ ಏಯ್ಟೀನ್ ಟು ಟ್ವೆಂಟಿ ಎತ್ತು ಟ್ವೆಂಟಿ ಫೈವ್ ತೌಸಂಡಿಂದ ಫಾರ್ಟಿ ತೌಸಂಡ್ವರ್ಗೆ ಟ್ವೆಂಟಿ ಫಸ್ಟ್ ಟು ಟ್ವೆಂಟಿ ತರ್ಡ್ ಸೆಪ್ಟೆಂಬರ್ ಫಾರ್ಟಿ ತೌಸಂಡಿಂದ ಸೆವೆಂಟಿ ತೌಸಂಡ್ವರೆಗೆ ಟ್ವೆಂಟಿ ಫೋರ್ ತೌಸಂಡ್ ಸಾರಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ಸೆವೆಂತು ಸೆವೆಂಟಿ ತೌಸಂಡಿಂದ ಒನ್ ಲ್ಯಾಕ್ ರ್ಯಾಂಕ್ ಮತ್ತು ಟ್ವೆಂಟಿ ಏಯ್ಟ್ ಟು ಫಸ್ಟ್ ಒನ್ ಲ್ಯಾಕ್ ಮೇಲೆ ಅಬೋ ಯಾರ್ಯಾರು ಇದರ ಅವರೆಲ್ಲ ಈ ಡೇಟ್ಸಲ್ಲಿ ನಿಮ್ಮ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಬೇಕು ಸೊ ಇಲ್ಲಿ ಪ್ರಾಬ್ಲಮ್ ಆಗೋದು ಇವ್ರಿಗೆ ಏನಕ್ಕೆ ಅಂದರೆ ಮಧ್ಯದ ನೀಟ್ ಎಕ್ಸಾಮ್ ಬರೆಯೋರಾದರೆ ಪ್ರಾಬ್ಲಮ್ ಆಗುತ್ತೆ ಸೊ ಆ ಡೇಟ್ ಸ್ವಲ್ಪ ನೋಡ್ಕೊಳ್ಳಿ ಒಂದು ತರ್ಟೀಂತ್ ಆದಮೇಲೆ ಟ್ರೈ ಮಾಡಿ ಎಕ್ಸಾಮ್ ಮುಗ್ಸ್ಕೊಬಂದು ಸೊ ಇದು ನಿಮ್ಮ ಡೇಟ್ಸು ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ ಯಾ ಸ್ಕ್ರೀನ್ಶಾಟ್ ಇದ್ದರೆ ಸ್ಕ್ರೀನ್ಶಾಟ್ ತಗೋಬಿಡಿ ಬೇಕಿದ್ರೆ ಇದು ಡೇಟ್ಸ್ ಆಗಿದೆ ಮತ್ತು ಎಕ್ಸ್ಟ್ರಾ ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂದರೆ ತೊಗೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇನ್ಸ್ಟ್ರಕ್ಷನ್ಸ್ ಬಂದು ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಅಪ್ಲೋಡ್ ದೇ ಡಾಕ್ಯುಮೆಂಟ್ಸ್ ಇನ್ ಪಿ ಡಿ ಎಫ್ ಫಾರ್ಮೆಟಲ್ಲೇ ಇರಬೇಕು ನಿಮ್ಮ ಡಾಕ್ಯುಮೆಂಟ್ಸು ಜೆ ಪಿ ನೀವೇನಾದ್ರು ಫೋಟೋ ತೊಗೊಂಡಿದ್ದರೆ ಅದನ್ನು ಪಿ ಡಿ ಎಫ್ ಈಗ ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೀಟ್ ಬಂದಿರೋದ್ರಿಂದ ನೀಟ್ಗಿಂತ ಇನ್ನು ಮುಂಚೆ ಅಂದರೆ ಫಸ್ಟ್ ಒನ್ ಟು ಫಿಫ್ಟೀನ್ ತೌಸಂಡ್ ರ್ಯಾಂಕ್ಗಳ್ಗೆ ಏನು ಯಾರ್ಯಾರು ಇದ್ದೀರ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಅದಕ್ಕೆ ಈಗಾಗಲೇ ಪಿ ಡಿ ಎಫ್ ಫಾರ್ಮೆಟ್ಗೆ ಮಾಡ್ಕೊಂಡು ಇಟ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್ನು ಆ್ಯಂಡ್ ಆ್ಯಸ್ ಪರ್ ದ ರಿವೈಸ್ ಶೆಡ್ಯೂಲ್ ಬೈ ಸೆಲೆಕ್ಟಿಂಗ್ ದ ಲಿಂಕ್ ಪ್ರೊವೈಡೆಡ್ ಬೈ ದ ಕೆ ಎ ಆನ್ ಕೆ ಎ ವೆಬ್ಸೈಟಲ್ಲಿ ಅದು ಅಪ್ಡೇಟ್ ಬರುತ್ತೆ ಅದು ನಾನು ನಿಮಗೆ ತಿಳ್ಸ್ಕೊಡ್ತೀನಿ ನೀವೇನಾರು ಅಬ್ಸ್ರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಚಾನಲಲ್ಲಿ ಅಪ್ಡೇಟ್ ಬರುತ್ತೆ

ಫಾರ್ ದ ಕ್ಯಾಂಡಿಡೇಟ್ಸ್ ಎಕ್ಸಾಂಪಲ್ ಏನಂದರೆ ದ ಕ್ಯಾಂಡಿಡೇಟ್ಸ್ ವಿತ್ ರ್ಯಾಂಕ್ ಫ್ರಮ್ ಫಿಫ್ಟೀನ್ ತೌಸಂಡ್ ಟು ಟ್ವೆಂಟಿ ಫೈವ್ ತೌಸಂಡು ಅವ್ರಿಗೆ ಡೇಟ್ಸ್ ಫಿಫ್ಟೀನ್ ಟು ಸೆವೆಂಟೀನ್ ಕೊಟ್ಟಿದ್ದರೆ ಆ ಟೈಮಲ್ಲಿ ಮಾತ್ರ ಅಪ್ಲೋಡ್ ಮಾಡೋಕ್ಕಾಗ ನೀವು ಅಂದರೆ ಆ ಟೈಮಲ್ಲಿ ಮಾಡಲೇಬೇಕು ಸೊ ಲೈಕ್ ವೈಸ್ ದ ಅಬೋವ್ ರ್ಯಾಂಕ್ ಶೆಡ್ಯೂಲ್ ಶುಡ್ ಬಿ ಫಾಲೋಡ್ ಬೈ ಅದರ್ ಕ್ಯಾಂಡಿಡೇಟ್ಸ್ ಇನ್ ಅಪ್ಲೋಡಿಂಗ್ ದ ಡಾಕ್ಯುಮೆಂಟ್ಸ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಫಾಲೋ ದ ಅಬೌವ್ ಶೆಡ್ಯೂಲ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಟು ಅವಾಯ್ಡ್ ಎನಿ ಇಂಟ್ರಪ್ಷನ್ಸ್ ಈ ಇಂಟ್ರಪ್ಷನ್ ಸರ್ವರ್ ಎರರ್ ಇರ್ಬೋದು ಅವೆಲ್ಲ ಆಗಬಾರ್ದು ಅಂತ ಇದು ಆ ಡೇಟ್ಸಿಗೆ ಕೊಟ್ಟಿರೋದು ಸೊ ಆ ಡೇಟ್ಸಲ್ಲಿ ಆದಷ್ಟು ಟ್ರೈ ಮಾಡಿ ಅದೇ ಡೇಟ್ಗೆ ಮಾಡಬೇಕು ಸೊ ಇಲ್ಲಾಂದರೆ ರಿಕ್ವೆಸ್ಟ್ ಮಾಡ್ಕೋಬೋದು ಬಟ್ ಅದೇ ಡೇಟಿಗೆ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಸೊ ಇದಿಷ್ಟು ಇವತ್ತಿನ ಸುದ್ದಿ ಆಗಿತ್ತು ಗಾಯ್ಸ್ ಹೀಗೆ ನಾಳೆನು ಬರ್ತೀನಿ ಸೊ ಟೇಕ್ ಕೇರ್ ನಮ್ಮ ನೀಟ್ ಮೋಟಿವೇಶನ್ ವೀಡಿಯೋ ನೋಡಿಲ್ಲ ಅಂದರೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿಬಿಡಿ ಸೊ ದಿಸ್ ವಾಸ್ ದ ಅಪ್ಡೇಟ್ ಗಾಯ್ಸ್ ಟೇಕ್ ಕೇರ್ ಆ್ಯಂಡ್ ಇದ್ದ ನೆಕ್ಸ್ಟ್ ವೀಡಿಯೋ ಬಾಯ್